ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣಕ್ಕೆ ಡಿಕೆ ಶಿವಕುಮಾರ್ ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ಆಗಮಿಸಿತು. ತಾಲೂಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭೂತಪೂರ್ವ ಸ್ವಾಗತ ನೀಡಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ಡಾಕ್ಟರ್ ಬಿ ಯೋಗೀಶ್ ಬಾಬು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀಯುತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಬಿಜೆಪಿ ಪಕ್ಷದ ಹಾಗೂ ಮೊಳಕಾಲ್ಮೂರು ತಾಲೂಕಿನ ಶಾಸಕರ ವೈಫಲ್ಯಗಳ ಕುರಿತು ಜನತೆಗೆ ಮನವರಿಕೆ ಮಾಡಿಕೊಟ್ಟರು ಹಾಗೂ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಆಶೀರ್ವದಿಸಿ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಮಾಜಿ ಶಾಸಕರಾದ ಶ್ರೀಯುತ ನೆರಳಗುಂಟೆ ತಿಪ್ಪೇಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಶ್ರೀಯುತ ಪರಮೇಶ್ವರಪ್ಪ ಹಾಗೂ ಕೆಪಿಸಿಸಿ ರಾಜ್ಯ ಪದಾಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷವನ್ನು ಈ ಕ್ಷೇತ್ರದಲ್ಲಿ ಜಯಭೇರಿಯನ್ನು ಮುಳುಗಿಸ್ತೀರಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಉತ್ಸಾಹದಲ್ಲಿದ್ದೀರಿ. ಒಂದೇ ಸ್ವಲ್ಪ ನಿಮಿಷಗಳ ಕಾಲ ಸ್ವಲ್ಪ ತಡ್ಕೊಂಡ್ರೆ ಸ್ವಲ್ಪ ಅಧ್ಯಕ್ಷರು ನಾವೆಲ್ಲ ಒಂದು ಎರಡೆರಡು ಮಾತಾಡ್ಬಿಡ್ತೀವಿ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಜನಗಳ ಧ್ವನಿಯನ್ನ ಕೇಳಿಸ್ಕೋಬೇಕು. ಶ್ರೀರಾಮುಲು ಅಲ್ಲಿ ಕೇಳಬೇಕು, ಬೊಮ್ಮಾಯಿ ಅವರು ಕೇಳಬೇಕು. ನೋಡಿದಂತೆ ನಡೆದ್ರೇನಪ್ಪ ಅವ್ರ ಪ್ರಣಾಳಿಕೆ ತೆಗೀರಿ, ನನ್ನ ಹತ್ರ ಇದೆ ಪ್ರಣಾಳಿಕೆ. ಎಲ್ಲರಿಗೂ ಕೂಡ ರೈತರಿಗೆ 1,00,000 ರೂಪಾಯಿ ನ್ಯಾಷನಲೈಸ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಏನಾದ್ರು ಮಾಡಿದ್ರ? ನಿಮ್ಮ ಆದಾಯನ ಎಲ್ಲರ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಡಬಲ್ ಆಯ್ತಾ? 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ ತಾಲೂಕಲ್ಲಿ ಏನಾದ್ರು ಒಂದು 10 ಜನಕ್ಕೆ ಉದ್ಯೋಗ ಬಂತ? ಏನು ನೀವು ಉದ್ಯೋಗ ಇಲ್ಲ, ಆದಾಯ ಜಾಸ್ತಿ ಆಗಿಲ್ಲ. ಹೋಗಿ ರೈತರು ಬೆಳೆದಲ್ಲ ಏನೋ ಒಂದು ಪದಾರ್ಥ ಏನಾರು ಇಲ್ಲಿ ಕಡಲೆಕಾಯಿ ಏನೋ ಏನು ಬೆಳಿತೀವಿ, ಮೆಣಸಿನಕಾಯಿ, ಶೇಂಗಾ, ಬದನೆಕಾಯಿ, ನಿಮ್ಮ ಮುಖದಲ್ಲಿ ಇರ್ತಕ್ಕಂತ ಹರ್ಷನ ನೋಡ್ಬೇಕಂತ ಬಯಸಿದೆ. ಬಂದವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಕಂಕಣಬದ್ಧರಾಗಿ ನೀವೆಲ್ಲ ಸಿದ್ಧರಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದ ಪಕ್ಕದ ಕ್ಷೇತ್ರದ ರಘುಮರ್ಧನ ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ ಅವರ ಚಳ್ಳಕೆರೆ ಕ್ಷೇತ್ರವನ್ನ, ಅದೇ ರೀತಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಇಂದ ಮಾತ್ರ ಬಂದವರೇ. ಅದಕ್ಕೆ ಇವತ್ತು ಈ ಒಂದು ಪ್ರಜಾಧ್ವನಿ ಯಾತ್ರೆ ಬಂದಿದೆ ಮೊಳಕಾಲ್ಮೂರು ಕ್ಷೇತ್ರಕ್ಕೆ. ಈ ಪ್ರಜಾಧ್ವನಿ ಯಾತ್ರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ತಂಡ, ಸಿಎಲ್ಪಿ ನಾಯಕ ಕೆಲಸಗಳಾಗಿರ್ಲಿಲ್ಲ. ನಾನು ಎಂಎಲ್ಎ ಆದ್ಮೇಲೆ ಈ ಕ್ಷೇತ್ರದಲ್ಲಿ ನೀವೆಲ್ಲ ನೋಡ್ತಕ್ಕಂತ ಈ ಮೊಳಕಾಲ್ಮೂರವರಿಗೆ ಒಂದು ಕಳಸ ಇಟ್ಟಂಗೆ ಮಿನಿ ವಿಧಾನಸೌಧವನ್ನು ಮಾಡಿಕೊಟ್ಟಿದ್ದೀನಿ. ಹಾಗೇನೆ ವಾಲ್ಮೀಕಿ ಭವನವನ್ನ ಮಾಡಿಕೊಟ್ಟಿದ್ದೇನೆ ಎಸ್ ಟಿ ಇವರಿಗೆ. ಆಮೇಲೆ ಐಟಿಐ ಕಾಲೇಜನ್ನ ಮಾಡಿಕೊಟ್ಟಿದ್ದೀನಿ. ಹಾಗೇನೆ ಈ ಕ್ಷೇತ್ರಕ್ಕೆ ಭದ್ರಾ ಮತ್ತು ತುಂಗಭದ್ರಾ ಇನ್ನೇರೋ ಅದಕ್ಕೆ ನಿಂತೋಗಿತ್ತು, ಅದನ್ನು ನಾನು ಹೋರಾಟ ಮಾಡಿದೆ. ಈ ಭಾಗಕ್ಕೆ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತ ಭದ್ರಾ ಯೋಜನೆಯನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೆ. ಆಮೇಲೆ ತುಂಗಭದ್ರಾ ಇನ್ನೇರೋ ಮಾಡಿಕೊಟ್ಟಿದ್ದೀರಿ. ಹಾಗೆ ನೀವು ಬಳ್ಳಾರಿ